ಬೀದರ್ನ ಕೋಳಾರ ಪ್ರದೇಶದ ಭೋಲೆನಾಥ್ ಐಸ್ಕ್ರೀಂ ತಯಾರಿಕೆ ಘಟಕದ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ನಿತಿನ್ ಬಿರಾಧಾರ ನೇತೃತ್ವದ ತಂಡ ರೇಡ್ ಮಾಡಿದೆ। ಕಳಪೆ ಗುಣಮಟ್ಟದ ಐಸ್ಕ್ರೀಂ ತಯಾರಿಕೆ ಮಾಡುತ್ತಿರೋ ದೂರುಗಳು ಕೇಳಿ ಬಂದ ಹಿನ್ನೆಲೆ ರೇಡ್ ನಡೆದಿದೆ। ಐಸ್ಕ್ರೀಂ ಪೌಡರ್ ರಾಸಾಯನಿಕ ಬಳಕೆ ಮಾಡುತ್ತಿರೋ ಆರೋಪ ಕೇಳಿ ಬಂದಿತ್ತು। ಅವಧಿ ಮುಗಿದ ಉತ್ಪನ್ನ ಕಂಡು ಬಂದ ಹಿನ್ನೆಲೆಯಲ್ಲಿ ಘಟಕಕ್ಕೆ ಡಾಕ್ಟರ್ ನಿತಿನ್ ನೋಟಿಸ್ ನೀಡಿದ್ದಾರೆ। इससे पहले आप चेक करें, मतलब कैसे पाउडर हम लोग देते हैं।